ಸುತಾರ ಗ್ರಾಮ ಸೇವಾ ಟ್ರಸ್ಟ್ ಹಾಗೂ ನಂದಮೂರಿ ಎಲ್ಲ ಅಭಿಮಾನಿಗಳು ಪರವಾಗಿ ನಾವು ಇವತ್ತು ಬಾಲಯ್ಯ ಬಾಬುದು ಇವತ್ತು ಅಖಂಡ ಫಿಲಿಮ್ ಏನು ರಿಲೀಸ್ ಆಗಿ ವರ್ಲ್ಡ್ ವೈಡ್ ಏನು ಈ ಥರ ರೆಕಾರ್ಡ್ ಆಗಿ ಫಿಲಿಮ್ ಓಡಿದೆ. ಮೊದಲನೇದಾಗಿ ಇವಾಗ ಈ ಕೊರೋನಾ ಸಂದರ್ಭದಲ್ಲಿ 2 ಇಯರ್ಸ್ ಮೇಲೆ ಆಯಿತು, 3 ಇಯರ್ಸ್ ಆಯಿತು. ಯಾಕಂದರೆ ಎಲ್ಲಿ ಯಾವ ಥಿಯೇಟ್ರಲ್ಲಿ ಫಿಲಿಮ್ 10 ದಿನ 15 ದಿನ ಅಂದರೆ ಜಾಸ್ತಿ ಅಂತಾದು. ಇವತ್ತು ಜಯಲಕ್ಷ್ಮಿ ಟ್ಯಾಕೀಸಲ್ಲಿ ನಮ್ಮ ಮುಳಬಾಗಿಲಿನಲ್ಲಿ ಕರ್ನಾಟಕದಲ್ಲಿ 50 ದಿನ 50 ದಿನ ಓಡಿದೆ, ಇನ್ನೂ ಓಡ್ತಾ ಇದೆ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಎಲ್ರಿಗೂ ಎಲ್ಲ ಅಭಿಮಾನಿಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಮುಳಬಾಗಿಲಿನ ಮೊದಲನೇ ಚಿತ್ರಪಟ. ಇವಾಗ ಏನಂದರೆ ಇವಾಗ ಈ ಫಿಲಿಮ್ ಅನ್ನೋದು ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಕಾರ್ಯಕ್ರಮಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಹೀರೋ ಅಭಿಮಾನಿಗಳು ಎಲ್ಲರೂ ಇವಾಗ ಫಿಲಿಮು ಇಂಡಸ್ಟ್ರಿ ಚೆನ್ನಾಗಿರಬೇಕು ಅಂತ ಎಲ್ಲರೂ ಇದು ನೋಡಿದ್ದಾರೆ. ಯಾಕಂದರೆ ನಮ್ಮ ಹೀರೋ ಜಾಸ್ತಿ ಅದು ಅಂತ ಆ ಮಾತೇ ಯಾರು ಮಾತಾಡಿದಿರೋ. ಫಿಲಿಮ್ ಚೆನ್ನಾಗಿದ್ದರೆ ಎಲ್ಲರೂ ಅದನ್ನು ನೋಡಿ ಸಂತೋಷಪಟ್ಟು ಈ ಥರ ವಿಜಯ ಅನ್ನೋದು ಬರುತ್ತೆ ಅಂತ ತಿಳಿಸ್ತೀನಿ. ಅಖಂಡವಾಗಿ ಹೋಗಿದೆ ಎಲ್ಲ ಮುಳಬಾಗಿಲ ತಾಲೂಕಿನ ಎಲ್ಲ ನಂದಮೂರಿ ಅಭಿಮಾನಿಗಳಿಗೂ, ಮುಳಬಾಗಿಲು ಪಟ್ಟಣ ಎಲ್ಲ ಪುರಜನರಿಗೂ, ನಂದಮೂರಿ ಬಸವ ತಾರಕ ಸೇವಾ ಟ್ರಸ್ಟ್ ವತಿಯಿಂದ ಉತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಇವತ್ತು ವಿಶೇಷ ಏನೆಂದರೆ ಅಖಂಡ ಚಿತ್ರ ನಂದಮೂರಿ ಬಾಲಕೃಷ್ಣ ಚರಿತ್ರೆಯಲ್ಲಿ ಅತ್ಯುತ್ತಮವಾಗಿ ನಟಿಸಿರುವ ಈ ಅಖಂಡ ಚಿತ್ರವು ಸಿನಿಮಾ ಮುಗಿಯಿತು ಎಂದು 2.5 ವರ್ಷದಿಂದ ಆ ಒಂದು ಸಿನಿಮಾನ ಓಡೋದಕ್ಕೆ ಅವಕಾಶವೇ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈ ಮುಳಬಾಗಿಲಿನ ಮೊದಲನೇ ಚಿತ್ರಮಂದಿರ ಜಯಲಕ್ಷ್ಮಿ ಎಂದು ಹೆಸರುವಾಸಿ ಆಗಿದೆ. ಅಂಥ ಚಿತ್ರಮಂದಿರದಲ್ಲಿ ಸಿನಿಮಾ ಹಾಕಿರುವುದು ಅದರಲ್ಲಿ 50 ದಿನ ಓಡಿರುವುದಂದರೆ ಎಲ್ರಿಗೂ ಅಭಿಮಾನಿಗಳಿಗೂ ತುಂಬ ಸಂತಸವಾಗಿದೆ. ಇದಕ್ಕೆ ಸಂಬಂಧಪಟ್ಟಕ್ಕೆ ಮೊದಲನೇದಾಗಿ ಆನಂದವಾಗಿ ಉತ್ಪೂರ್ವಕ ವಂದನೆಗಳು ತಿಳಿಸಬೇಕಂದರೆ ಬೋಯಪಾಟ ಸೀನು ಅವರ ಕತೆ, ಅವರ ಚಿತ್ರಕತೆ, ಅದನ್ನು ಆಧಾರವಾಗಿ ಇಟ್ಟುಕೊಂಡು ಚಿತ್ರ ಸಬ್ಜೆಕ್ಟಿನಲ್ಲಿ ಅಂಥದ್ದೇ ಪಾತ್ರವಾಗಿ ನಡೆಸಿರುವ ಬಾಲಕೃಷ್ಣಗೆ ಅದಕ್ಕೆ ತಕ್ಕಂಥ ಮಾತುಗಳನ್ನು ಬರೆದಿರುವ AM ರತ್ನಂ ಅವರಿಗೆ, ಅದಕ್ಕೆ ಸಂಬಂಧಪಟ್ಟ ಮ್ಯೂಸಿಕ್ಕು ನಿರ್ಮಾಪಕರಿಗೆ, ನಮ್ಮ ನಂದಮೂರಿ ಬಸವ ತಾರಕ ಟ್ರಸ್ಟ್ ವತಿಯಿಂದ ಮುಳಬಾಗಿಲು ವತಿಯಿಂದ ಅವರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮೆಲ್ಲ ಅಭಿಮಾನಿಗಳ ಅತ್ಯುತ್ಸವನ್ನು ಈ ಕೇಕನ್ನು ಕಟ್ ಮಾಡಿ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದೀವಿ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಇನ್ನೂ ಮುಂದುವರಿತಾ ಇದೆ ಸಿನಿಮಾ, ಇನ್ನು 70 ದಿನ 100 ದಿನ ಓಡ್ಬೋದು ಗೊತ್ತಿಲ್ಲ. ಆವಾಗಿನ್ನ ಎಲ್ರಿಗೂ ಚಿತ್ರಮಂದಿರ ಮಾಲೀಕರಿಗೂ ಪ್ರಮುಖರಿಗೂ ಈ ಮೆಮೆಂಟೋನ್ ಕೊಟ್ಟು ನಾವು ಇನ್ನೂ ಒಂದು ಕಾರ್ಯಕ್ರಮ ನಡೆಸಬೇಕಂತ ಒಂದು ಆಸೆಯಲ್ಲಿದ್ದೀವಿ. ಜೈ ಸುಬ್ರಹ್ಮಣ್ಯ. ಎಲ್ಲ ನಂದಮೂರಿ ಅಭಿಮಾನಿಗಳಿಗೂ ಹೃತ್ಪೂರ್ವಕ ವಂದನೆಗಳು. ಈ ಚಿತ್ರ ಕರೋನಾ ಟೈಮಲ್ಲಿ ಬಿಡುಗಡೆ ಆಗಿ 50 ದಿನ ಸಕ್ಸಸ್ಫುಲ್ ರನ್ನಿಂಗ್ ಆಗ್ತಿದೆ. ಅದರಿಂದ ತುಂಬ ಸಂತೋಷವಾಗಿ ನಾವು ಕೇಕ್ ಕಟ್ಟಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜೈ ಬಾಲಯ್ಯ. ಜೈ ಬಾಲಯ್ಯ. ಜೈ ಅಖಂಡ. ಜೈ ಬಾಲಯ್ಯ. ಅಖಂಡ 50 ದಿನಗಳ ಸಂತೋಷದ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ನೆರೆದಿದ್ದವ್ರಿಗೆಲ್ಲ ನಮ್ಮ ಟ್ರಸ್ಟ್ನಿಂದ ಎಲ್ರಿಗೂ ವಂದನೆಗಳು. ಇದು ಸುಮಾರು 103 ಕೇಂದ್ರಗಳಲ್ಲಿ 50 ದಿನ ಆಚರಿಸಿದೆ. ಇದು ಈ ಕಾಲದಲ್ಲಿ 50 ದಿನ ಹೋಗೋದೆ ಕಷ್ಟವಾಗಿದ್ದರೆ ಇದು 103 ಥಿಯೇಟ್ರ್ಗಳಲ್ಲಿ ಹೋಗಿದೆ. ಇವಾಗ ಸಂಕ್ರಾಂತಿಗೆ ಸುಮಾರು 500 ಥಿಯೇಟ್ರ್ಗಳಲ್ಲಿ ನಡೀತಾ ಇದೆ ಆಂಧ್ರನಲ್ಲಿ. ಇದು 200 ಕೋಟಿ ಕಲೆಕ್ಟ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇದೆ ಸಿಂಗಲ್ ಭಾಷೆಯಲ್ಲಿ. ಬಾಲಕೃಷ್ಣ ಚರಿತ್ರೆಯೆಲ್ಲ ಇದು ಅದ್ಭುತವಾದ ಚಿತ್ರ. ಇದನ್ನು ಆಧರಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಧನ್ಯವಾದಗಳು. ಇದು ಇನ್ನೂ ಮುಂದುವರಿತಾ ಇದೆ. ಮುಂದುವರೆದ ಲಾಸ್ಟ್ ಡೇ ನಾವೆಲ್ಲ ಎಲ್ರಿಗೂ ಇನ್ನೂ ಫಂಕ್ಷನ್ ಇಟ್ಟು ಎಲ್ಲ ಮಾಡಬೇಕು. ದಯವಿಟ್ಟು ಎಲ್ಲರೂ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕಾಗಿ ಪ್ರಾರ್ಥನೆ. ಟೈಲರ್ ಗ್ಯಾಂಗು ಜೈ ಹಿಂದ್ ಜೈ ಭಾರತ್. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ 94 ಭೈರೋ ದೀಪ 143 ದಿನ ಓಡಿತಿದೆ ಜಯಲಕ್ಷ್ಮಿ ಟ್ಯಾಕ್ಟ್ರಲ್ಲಿ. ಅದೇ ಥರ ಈ ಕರೋನಾ ಕಾಲದಲ್ಲಿ ಸಹ ನಮ್ಮ ಮುಳಬಾಗಿಲಲ್ಲಿ 50 ದಿನ ಓಡಿರೋ ಒಂದು ಚಿತ್ರ ಅಂದರೆ ಅಖಂಡ ಸಿನಿಮಾ. ಬಾಲಕೃಷ್ಣ ಅಂದ್ರೇ ಮುಳಬಾಗಿಲಲ್ಲಿ ಅತ್ಯಂತ ಉತ್ಸಾಹದಿಂದ ನೋಡುವಂಥ ಸಿನಿಮಾಗಳು. ಅನೇಕ ಸಿನಿಮಾಗಳು ಬಾಲಕೃಷ್ಣದು 100 ಡೇಸ್ ಹೋಗಿದೆ ನಮ್ಮ ಮುಳಬಾಗಿಲಲ್ಲಿ. ಇದು ಸಹ ನಮ್ಮ 50ನೇ ದಿನ ಫಂಕ್ಷನ್ ಮಾಡ್ಕೊಂಡೆ 103 ಕೇಂದ್ರದಲ್ಲಿ ಯಶಸ್ವಿ ಆಗಿದೆ. ಜೈ ಹಿಂದ್ ಜೈ ಭಾರತ್ ಜೈ ಮುಳಬಾಗಿಲು. ಮೂಡಲಕಿರಣ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.